ಬೇವರ್ಷಿ ಬಾ ಮಗನ ಅಂತ ಹೇಳಿ ಬಾ ಅದಕ್ಕ ಹೊರಟವ್ರಿ ನಾವು. ಹೌದಾ? ಹೌದ್ರಿ. ಏನ್ ವಿಶೇಷ? ಯಪ್ಪರ, ನಾವ್ ಹೀಗೆ ಹೋದ್ರೆ ಅವ್ನು ಸಿಕ್ಕಾಕೈತೇನ್ರಿ? ಹಾಗೆ ಸಿಕ್ಕಾಕಿಲ್ಲ ಅಂತ ಮನ್ಸು ಮಾಡಿ ಒಂದು ಕೂಂಟ ಅಂತ ಮಾಡ್ಕೊಂಡವ್ರಿ. ಕೂಟ? ಹೌದ್ರಿ. ಬರೀ ಕೂಂಟ ಐತಾಯ್ತಲ್ರಿ, ಆಗ್ಲಿಕ್ಕಿಲ್ರಿ. ಅದಕ್ಕ ತಕ್ಕ ಭಾಷೆ ಅಂತ ಬೇಕಲ್ರಿ. ಭಾಷೆನು ಸುಧಾರಣೆ ಮಾಡ್ಕೊಂಡ, ಸುಧಾರಣೆ ಅದನ್ನೇ ಮಾಡ್ಕೊಂಡ ನೇರವಾಗಿ ಬೇಂಟೆ ಅಂತ ಕಾಡ್ತಾವ ಹೊರಟವ್ರಿ. ಕಾಡ್ತಾವ ಹೋಗಿ ಕಾಡಮ್ಮೆ ಕಾಡ್ಕೋಣ ಮೊಲ ಮಿಗ ಕಾಡಂದೆ ಕಬ್ಬೆಕ್ಕು ಸಾಕ ಬೇಕ ಬೇಂಟೆ ಆಡದ ಪ್ರಾಣಿ ರೀ. ಇಷ್ಟು ಪ್ರಾಣಿ ಬೇಂಟೆ ಆಡಿವ್ರಿ ನಿಮ್ಗ, ಇದ್ರಾಗ ಯಾವ ತಲೆ ಆದಿತ್ರಿ? ನನಗೆ ನಿನ್ನ ತಲೆ ಆದಿತ್ತು ಅಪ್ಪಿ. ಕುರುರಾಯಲ್ಲಿದ್ದವನಂತ ಬೇಕು ನನಗೆ, ಬೇಕಾದ ಅವನ ತಲೆ. ಅವನ ತಲೆ ಇದ್ರಲ್ಲ ಆಯ್ತಲ್ರಿ. ಎಲ್ಲುಂಟದು ಅಂದ್ರೆ ಇದು ಪೀಠಕ್ಕೆ ರೀ. ಹಾ, ವಿಷಯ ಹೌದ್ರಿ. ಉದ್ದ ಪೀಠಕ್ಕೆ ಅಲ್ಲ, ಪೀಠಕ್ಕೆ ಉದ್ದ ಅಂತ ಅಲ್ರಿ, ಪ್ರಸಂಗ ಪುಸ್ತಕ ಮುಗಿತೈತ್ರಿ. ಹೌದಾ? ಹೌದ್ರಿ. ಹೇಳಾಗಿದ್ರಿ. ಆಮೇಲೆ ಏನಾಗ್ತಲ್ರಿ? ಏನಾಯ್ತ ಪೇಂಟಿ ಆಡಿದ? ಏನಾಯ್ತ ಅದ ನರಸಿ ಅರಸಿ ಎಲ್ಲೂ ಕಾಣ್ಲಿಲ್ರಿ. ಆಮೇಲೆ ನೇರ ಒಂದು ಮರ ಹತ್ತನ್ರಿ. ಮರದ ಮೇಲೆ ನೀರ್ ಇರ್ತದೇನು? ಇಲ್ರಿ. ಮತ್ತೆ ಮೇಲಕ್ ಹೋದ್ರ ದೂರ ತವ ಅಕ್ಕೋರಿ ಹರಿದ್ರ ಪಕ್ಷಿ ಹಾರಾಡುತ್ತ. ಅದು ಹಾರ್ತೈತಂದ್ರೆ ತಳತಾವ ನೀರೈತಂತ ಲೆಕ್ಕರ್. ಸರಿ ಸರಿ ಸರಿ, ನೋಡ್ತೇನ್ರಿ. ಯಪ್ಪರ, ಅದು ನಿಮ್ಮ ದೊಡ್ಡಪ್ಪಣ್ಣಕೇರಿ ಯಾವ್ದು ದ್ವೈಪಾಯನ ಸರೋವರ? ಹೌದ್ರಿ. ಅದು ಕಣ್ಣಾಗ ಬಿತ್ತರೆ
ಕಣ್ಣಲ್ಲೇ ಬಿತ್ತದು ಅಂದ್ರೆ ನಮ್ಮ ದೃಷ್ಟಿಗೆ ಬಿತ್ತರೆ ದೃಷ್ಟಿಗೆ ಗೋಚರವಾಯಿತು ಹೌದು ನೇರವಾಗಿ ಎಲ್ಲ ಹೋದವ್ರೆ ಎಲ್ಲ ಕೈಕಾಲು ತೊಳ್ಕೊಂಡು ಅದೇ ನೀರು ಕುಡ್ದ ಎಲ್ಲ ದಡಕ್ಕೆ ಬಂದವ್ರೆ ದಡಕ್ಕೆ ಬಂದ್ರೆ ನಿಮ್ಮ ಅಪ್ಪ ಎಂದೊಂದು ಉಪದ್ರ ಎಷ್ಟ್ರಿ ಏನ ನಿಮ್ಮ ಅಪ್ಪ ಏನು ಉಪದ್ರ ಯಾರ್ದ ಅದು ವಾಯು ಗಾಳಿ ಬೀಸುವುದಕ್ಕೆ ಪ್ರಾರಂಭ ಆಯ್ತು ಟಿಯೂ ಬಂತ್ರಿ ಹೌದಾ ನಮ್ಗೆ ಯಾರಿಗೂ ತಡಿಲಿಕ್ಕೆ ಆಗಲಿಲ್ಲ ಎಲ್ಲವರು ಎಲ್ಲ ಮಲ್ಕೊಂಡವ್ರಿ ಹೌದಾ ಹೌದ್ರಿ ಸ್ವಲ್ಪ ಹೊತ್ತು ನಿಮ್ ಯಾಕ ಮಲ್ಕೊಂಡಿಲ್ಲದ ಎಲ್ಲವರು ಎದ್ದವ್ರೆ ಮತ್ತೆ ಬೇರೆ ಕಡೆ ಎಂದ ಹೇಳ್ತಾರೆ ನಮ್ ಜಾತಿ ನಿಮಗ್ ಗೊತ್ತಿಲ್ಲರಿ ನಮ್ ಜಾತಿಯ ಮಕ್ಕಳಿಗೆ ಒಂದು ಅಭ್ಯಾಸ ಐತ್ರಿ ಏನದು ಮಲಗುವಾಗ ಅವ್ರ ಮನೆಯಾಗ ಮಲಗ್ತಾರ್ರಿ ಹೌದಾ ಹೇಳುವ ಪಕ್ಕದ ಮನೆಯಾಗ ಹೇಳ್ತಾರ ಅವರೆಲ್ಲ ಹಾಗೆ ನಿನ್ನದ್ದೇನು ನಾ ಸ್ವಲ್ಪ ಬೇರೆ ಯಾವ್ದದು ಮಲಗುವಾಗ ಪಕ್ಕದ ಮನೆಯಾಗ ಮಲ್ಕೊಂಡ್ರು ಹೇಳು ನಮ್ಮ ಮನೆಯೆಲ್ಲ ಹೇಳ್ತೇನೆ ಶಹಬಾಸ್ ನಾ ಎಷ್ಟಂದ್ರು ನಿಮ್ಮ ಮನೆಯನ್ರಿ ಅದ ಪರಂಪರೆ ಹಾಗ ಉಳಿಸಿಕೊಂಡ ನಾವು ಎಲ್ಲ ಎದ್ದು ನೋಡ್ತೇವ್ರಿ ಕೆರೆ ಈಚಿ ತಡ್ದವ ನಾವು ಕೆರೆ ಆಚಿ ತಡ್ದವ ನಿಮ್ಮ ಕಪಾಳ ಮೋಕ್ಷ ಐತಲ್ರಿ ಕಪಾಳ ಮೋಕ್ಷ ಕಲ್ಪವೃಕ್ಷ ನಾರಿ ಕೇಳ ನಾರಿ ಕೇಳ ಅದು ನಾರಿ ಕೇಳ ತೆಂಗಿನಕಾಯಿ ಅದರ ಮರದ ಅಡಿಯಾಗ ಮರದಡಿಯಲ್ಲಿ ಮೂರ್ ಜನ ಅದಾರೆ ಯಾರವರು ಮತ್ತೆ ನೋಡ್ರಿ ಮತ್ತಾರು ನೋಡ್ರಿ ಅವರ ಕೊತ್ತು ಕೊತ್ತು ಎನ್ನು ಮಾತಾಡ್ತವ್ರೆ ಕೊತು ಕೊತ್ತೆನ್ನು ಮಾತಾಡ್ತವ್ರೆ ನೀರ ಹಾಗೆ ಮುಳುಗಿ ಒಬ್ಬ ಕೊಟ್ಟ ಬೊಮ್ಮ ಕೃತವರ್ಮ ಅವನ ಒಟ್ಟಿಗ ಕುಪ್ಪಾಚಾರಿ ಕೃಪಾಚಾರ್ಯ ಅವರಿಬ್ರು ಹಶಿವಾತೋ ಮಣಿ ಹೋಗ ಹೋಗ ವ್ಯವಸ್ಥೆ ಉಂಟಾಚೆಯಲ್ಲಿ ಅದಲ್ರಿ ಮತ್ತೆ ಹಶಿವಾತೋ ಮಣಿ ಅದಲ್ಲೋ ಅಶ್ವತ್ಥಾಮಾಚಾರ್ಯ ಅದೇ ನಿಮ್ಮ ದ್ರೋಣಾಚಾರ್ಯರ ಮಗ ದ್ರೋಣಾಚಾರ್ಯರ ಮಗ ಮೂರ್ ಜನ ಅದಾರ್ರಿ ಮೂರು ಜನ ಮಾತಾಡ್ತಾ ಇದಾರ ಆದ್ರೆ ಅವ್ರವ್ರ ಒಳಗಲ್ರಿ ಏನ್ ತಲೆ ಸರಿ ಇಲ್ಲ ಅವ್ರಿಗೆ ಗೊತ್ತಿಲ್ರಿ ಮತ್ತೆ ಯಾರಲ್ಲಿ ಮಾತಾಡುವುದು ಆಮೇಲೆ ನೋಡ್ತೇನ್ರಿ ಮೂರು ಜನರ ದೃಷ್ಟಿ ನೀರಾಗೈತ್ರಿ ದೃಷ್ಟಿ ನೀರಿನ ಮೇಲೆ ಹೌದ್ರಿ ಆಮೇಲೆ ಅವ ನೀವು ಹೇಳಿದ್ರಿ ನಿಮ್ಮ ಆಚಾರ್ಯ ಮಗ ಅಶ್ವತ್ಥಾಮಾಚಾರ್ಯ ಹೌದಾರಿ ಅವ ನೀರ್ ನೋಡ್ಕೊಂಡು ಹೇಳ್ದ ಯಾಕೋ ಯಾಕೋ ಏ ಯಾಕೋ ಬೇಕಿತ್ತು ನಿನಗಿಂತ ಕೆಲ್ಸ ನೀನು ಇಂಥ ಕಾರ್ಯ ಮಾಡಬಾರ್ದು ನೀನು ಮಾಡ್ತೇನೆ ಅಂತ ಹೇಳಿದ್ದು ನಾ ಮೊದ್ಲು ಮಾಡು ನಾ ಎಂತ ಮಗನಿದ್ದೇನೆ ಅಂದ ಯಾರೇಳಿದ್ದು ಅದೇ ನೀನ್ ತಲೆ ಬಿಸಿ ಬಿಟಾಕ್ ಒಂದ್ಸಲ ಮ್ಯಾಲ ಬಂದ ಬಂದ ಏನನ್ನ ಯಾವ್ದು ಅಪ್ಪಣೆ ಕೊಡು ಕೊಡ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆಮೇಲ ಆ ನೀರಿಂದ ಒಂದ್ ಸ್ವರ ಬಂತ್ರಿ ಆ ಸ್ವರ ಬಂದದ್ ಏನಂತ ಬೇಡ ನಂಗೆ ಸದ್ಯಕ್ಕೆ ಯಾರ ಮೇಲೂ ವಿಶ್ವಾಸ ಇಲ್ಲ ನಮ್ಮಜ್ಜಯ್ಯ ಭೀಷ್ಮಾಚಾರ್ಯ ನಂಬದ ಅವ್ರು ಶಿರ್ಸಿನ ಮಲ್ಕೊಂಡ್ರ ಎಲ್ಲಿ ಹೋಗಿ ಬಂದಿಯ ಶರಶಯ್ಯೆ ಅಲ್ಲಿ ಮಲ್ಕೊಂಡ್ರ ಅಷ್ಟಲ್ಲ ನಿಮ್ದೇ ಅಪ್ಪ ಇಲ್ಲ ನಂಬದ ಅವರು ಕೈ ಕೊಟ್ರು ಹೌದಾ ಹಾಗಾಗಿ ಯಾರ ಮೇಲೂ ವಿಶ್ವಾಸ ಇಲ್ಲ ಆ ಕಾರಣಕ್ಕಾಗಿ
ಭೀಮನ ಬೇವನಾಳಿ ಗೊತ್ತಾಗೋದ್ರೊಳಗ ಯಾಗ ಬಿಡು ಒಂದು ಆಮೇಲೆ ಗೊತ್ತಾತ್ರಿ ಒಳಗಿದ್ದ ಮತ್ತೆ ಯಾರು ಅಲ್ಲ ಗೌರವ ಯಮಧರ್ಮರಾಜ ನಿನ್ನ ಕಂಡು ನಾನು ಕೃತಜ್ಞನಾದೆ ಇದು ನಿನ್ನ ಕಾಣದನ್ನು ತೋರಿಸು ನಾನು ಯಮಧರ್ಮನ ಎಲ್ಲಿ ಯಮ ಬರ್ನ ಇಲ್ಲಿ ನಿನಗೆ ನಾನು ಇನ್ನು ಸಾಯಲಿಲ್ವಾಗಿದ್ರೆ ಜೀವಂತ ಇದ್ದೀಯಲ್ಲ ನೀವು ಕೊಟ್ಟಾಗ ನಾನು ಸತ್ಯತ್ ನಿಂತ ಯಮ ಅಂತ ಮಾಡ್ತ ಸಾಯುವುದಲ್ಲವದು ಸಂತೋಷದ ದ್ಯೋತಕವಾಗಿ ಇನ್ನು ದೇವರಾಣೆ ನಿಮಗೆ ಸಂತೋಷ ಆಗುದಾಡ್ರಿ ಯಾಕೆ ನಿಮಗೆ ಸಂತೋಷ ಆಯ್ತು ಅಂತಾದ್ರ ನನ್ನ ಮನೆ ಹೆಂಡತಿ ಮಕ್ಕಳಿಗೆ ಸಂತಾಪನ ಆಗ್ತೈತ್ರಿ ಮನೆ ಹೆಂಡತಿ ಮಕ್ಕಳ ಎಂಬ ಭಯ ನಿನಗೆ ಬೇಡವೇ ಬೇಡ ಇನ್ನು ಶಹಬಾಸ್ ಇಲ್ಲ ಇಷ್ಟರಲ್ಲಿ ನಿನ್ನ ಬಿಡುವುದು ಇಲ್ಲ ಮೊದ್ಲೇ ಭೂಮಿಗೆ ಭಾರ ಏ ಯಾರ ಇದು ಭೂಮಿ ಭಾರದ ತೂಕ ಇರುವ ಗದೆ ಅದನ್ನ ಬದಿಗಿರಿಸಿ ಕೊಡುವವನಿದ್ದೇನೆ ಬೇಡ ತಡ್ಕೊಳ್ಲಿಕ್ಕೆ ನಾನು ಇರುವುದಿಲ್ಲ ಅದಲ್ವೋ ಮುತ್ತಿನೇಕಾವಳಿಯ ಸರವಂ ಇವೆ ನನ್ನ ಹೆಂಡತಿ ಹೇಳ್ತಿದ್ಲರಿ ಏನಂತ ಹಾರಬೇಕು ಹಾರಬೇಕು ಅಂತ ಒಳ್ಳೇದ ಹಾರ ತೆಗೆದುಕೊಂಡು ಹೋಗಿ ಕೊಡು ಈಗ ಅದೆಲ್ಲ ಅಲ್ಲ ನೀವು ಎಲ್ಲ ಹಾಕೋತೀರ್ರಿ ಬೆರಳಿಗೆ ಎಲ್ಲ ನಿಮ್ಮ ಬೆರಳಿಗೆ ಹೋಗು ಉಂಗುರು ಪೂರ ನಮ್ಗೆ ಹಸ್ತಕ್ಕೆ ಹೋಗ್ತಾರೆ ಇದನ್ನ ಧರಿಸಿ ಎಲ್ಲೇ ಹೋಗು ತಡೆಯುವವರಿಲ್ಲ ಹೌದಾ ನಾ ಇದಕ್ಕೆ ಕಾಯ್ತಿದ್ದೇನೆ ಯಾಕೆ ಎಲ್ಲಿ ಹೋಗ್ಲಿಕ್ಕೆ ಕೂತಂದ್ರೆ ಹೋಗ ಈ ಪ್ರಸಂಗ ಬಂದು ಹೇಳ್ಕೊಳ್ತ ಆಯ್ತು ಆಗಲಿ ಈ ವಿಚಾರವನ್ನು ಅಣ್ಣನಿಗೆ